ಕೆಜಿಎಫ್ ದೇಶ ಕಾಯುವ ಸೈನಿಕ ಮತ್ತು ಅನ್ನ ಬೆಳೆಯುವ ರೈತ ನಮ್ಮ ದೇಶದ ಬೆನ್ನೆಲುಬು ಎಂದು ಕಂಬಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಹೇಳಿದರು. ಬೆವೆಲ್ ನಗರದ ಬ್ಯಾಸ್ಕೆಟ್ ಬಾಲ್ ಸ್ಟೇಡಿಯಂನಲ್ಲಿ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಕೆಜಿಎಫ್ ಸಂಸ್ಥೆಯಿಂದ ಅಗ್ನಿವೀರರಾಗಲು ತರಬೇತಿ ಪಡೆಯುತ್ತಿರುವ ಯುವಕರನ್ನು ಭೇಟಿ ಮಾಡಿ ಶುಭಾಶಯ ಕೋರಿ ಮಾತನಾಡಿ, ಅಗ್ನಿವೀರರಾಗಲು ತರಬೇತಿ ಪಡೆದವರು ಸೇನೆಗೆ ಸೇರಿ ಸೇನೆಯ ಬಲವನ್ನು ಹೆಚ್ಚಿಸಬೇಕು. ಮೊದಲೇ ತರಬೇತಿ ಪಡೆದು ಸೇನೆಗೆ ಸೇರಿದರೆ ಸೇನೆಯಲ್ಲಿ ಕೆಲಸ ಮಾಡಲು ಸಹ ಧೈರ್ಯ ಹೆಚ್ಚಾಗಲಿದೆ ಎಂದರು. ತರಬೇತಿ ಪಡೆದವರು ಸೇನೆಗೆ ಸೇರದಿದ್ದರೂ ಸ್ವಯಂ ಶಿಸ್ತನ್ನು ಕಲಿಯಲಿದ್ದು ಅವರು ಜೀವಿಸುವ ಪ್ರದೇಶದಲ್ಲಿ ಉಗ್ರರು, ದೇಶದ್ರೋಹಿಗಳು, ಸಮಾಜಘಾತಕ ಶಕ್ತಿಗಳು ಇರಲು ಬಿಡದೆ ಎಚ್ಚರ ವಹಿಸಲು ಅನುಕೂಲವಾಗಿದೆ ಎಂದು ಹೇಳಿದರು. ಸೈನಿಕರು ಗಡಿಭಾಗದಲ್ಲಿದ್ದು ದೇಶವನ್ನು ರಕ್ಷಿಸುತ್ತಿದ್ದಾರೆ. ರೈತರು ಬೆಳೆಯನ್ನು ಬೆಳೆದು ಸೈನಿಕರನ್ನು ಮತ್ತು ಭಾರತೀಯ ಪ್ರಜೆಗಳನ್ನು ರಕ್ಷಿಸುತ್ತಿದ್ದಾರೆ. ಇವರಿಬ್ಬರು ನಮ್ಮ ದೇಶದ ಬೆನ್ನೆಲುಬು. ಪ್ರತಿಯೊಬ್ಬ ಭಾರತೀಯನು ಇವರಿಗೆ ಋಣಿಯಾಗಿರಬೇಕೆಂದು ವ್ಯಕ್ತಪಡಿಸಿದರು. ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಕೆಜಿಎಫ್ ಸಂಸ್ಥೆಯ ಮೂಲಕ ಅಗ್ನಿವೀರರಾಗಲು ಹಾಸರಕ್ಕೆ ಹೋಗುವ ಎಲ್ಲರಿಗೂ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಸುಬೇದಾರ್ ರಾಮಚಂದ್ರ, ನಿವೃತ್ತ ಯೋಧ ಮತ್ತು ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಕೆಜಿಎಫ್ ಸಂಸ್ಥೆ ಸಂಸ್ಥಾಪಕ ಪ್ರಕಾಶ್ ಬೊಮ್ಮಂಡಹಳ್ಳಿ, ಗ್ರಾಮ ಪಂಚಾಯಿತಿ ಸದಸ್ಯ ಸುಬ್ರಹ್ಮಣಿ ಮೊದಲಾದವರಿದ್ದರು. ವರದಿ ಶ್ರೀನಾಥ್ ನಾಸ್ತಿಕ್. ಬೆನ್ನೆಲುಬು ನಮ್ಮ ದೇಶಕ್ಕೆ, ನೀವಿಲ್ಲದೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಏನಂದ್ರೆ, ಇವಾಗ ಆಗ್ತಾ ಇರೋದು ಒಂದು ಟೆರರಿಸ್ಟ್ ಆಗ್ಬೋದು, ಅವರು ಇವರೆಲ್ಲ ನಮ್ಮ ಒಳಗಡೆ ಬಂದು ಸೇರ್ಕೊಂತ ಇದ್ದಾರೆ. ಅಂಥದ್ರಲ್ಲಿ ನೀವು ವೀರರು ಅಂತ ಹೇಳ್ಬಿಟ್ಟು ಒಳ್ಳೆ ಟ್ರೈನಿಂಗ್ ಪಡೆದು ನಮ್ಮ ಏರಿಯಾದಲ್ಲಿ ಒಂದು ಏರಿಯಾದಲ್ಲಿ ಒಬ್ಬರಿದ್ರು ಸಾಕು, ಹತ್ತು ಜನ ನೀವು ಬೇಕಾದ್ರೆ ಹೊಡೆದು ಉಳಿಸಬಹುದು. ಯಾಕಂದ್ರೆ ನಮಗೆಲ್ಲ ಏಜ್ ಆಗಿರುತ್ತೆ, ನಮ್ಮಂಥವ್ರಿಗೆ ಅಷ್ಟೊಂದು ಶಕ್ತಿ ಇರಲ್ಲ. ನೀವೊಂದು ಒಳ್ಳೆ ಟ್ರೈನಿಂಗ್ ಪಡೆದು ಆರ್ಮಿಗಳೇ ನೀವು, ನಮಗೇನಲ್ಲಿ ಸರ್ಕಾರಕ್ಕೆ ನೀವು ಕೆಲಸಕ್ಕೆ ಸೇರ್ಕೊಳ್ಳದೇ ಇದ್ರೂ ಸಹ ಒಂದು ಆ ಊರಿಗೆ ಒಂದು ವೀರರಾಗಿರ್ತೀರ ನೀವು, ಅಲ್ವಾ ಸರ್? ಕರೆಕ್ಟ್ ಅಲ್ವಾ? ಒಂದು ಗಟ್ಟಿಮುಟ್ಟಾಗಿರ್ತೀರ, ಧೈರ್ಯ ಇರುತ್ತೆ ನಿಮಗೆ. ಆ ಧೈರ್ಯ ಎಲ್ಲ ನಮ್ಮ ಸರ್ ಅವರು, ಪ್ರಕಾಶ್ ಸರ್ ಇರಬಹುದು, ನಮ್ಮ ರಾಮಚಂದ್ರ ಸರ್ ಇರಬಹುದು, ಎಲ್ಲ ತುಂಬಿಸಿರ್ತಾರೆ. ಆ ಶಕ್ತಿ ನಿಮ್ಮಲ್ಲಿ ಇರುತ್ತೆ, ನಿಮ್ಮಂಥವರು ತುಂಬ ಅವಶ್ಯಕತೆ ಇದೆ ನಮ್ಮ ದೇಶಕ್ಕೆ. ನೀವು ಸೆಲೆಕ್ಷನ್